ಬಾಬಾ ಸಾಹೇಬು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮುನುಸೃತಿಯನ್ನು ಸುಟ್ಟಂಥ ದಿನ ಡಿಸೆಂಬರ್ ಇಪ್ಪತ್ತೈದು ಈ ದಿನವನ್ನು ರಾಜ್ಯದಾದ್ಯಂತ ಸಂವಿಧಾನ ಜಾಗೃತಿ ಸಂಕಲ್ಪ ದಿನವನ್ನಾಗಿ ನಾವು ಆಚರಿಸ್ತಾ ಇದ್ದೀವಿ ಅದೇ ರೀತಿ ಇಲ್ಲೂ ಕೂಡ ಆಚರಿಸಿದ್ದೇವೆ ಸಂವಿಧಾನ ಜಾಗೃತಿ ಸಂಕಲ್ಪ ದಿನದ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮನುಶೃತಿಯನ್ನು ಸುಟ್ಟಂಥ ಸಂದರ್ಭವನ್ನು ನಾವು ಜ್ಞಾಪಕ ಇದ್ದೀವಿ ಮನುಶೃತಿಯ ಪ್ರಕಾರ ಮಹಿಳೆಯರನ್ನು ಕೀಳಾಗಿ ಕಾಣುವ ಜಾತಿ ವ್ಯವಸ್ಥೆಯನ್ನು ಪ್ರತಿಪಾದಿಸುವ ಸಹಸ್ರಾರು ವರ್ಷಗಳಿಂದ ಶೂದ್ರ ವರ್ಗವನ್ನೇ ಶಿಕ್ಷಣ ಕೊಡದೆ ಶಿಕ್ಷಣದವನ್ನು ದೇಹವನ್ನು ಬಹಿಷ್ಕರಿಸಿದಂತಹ ಅಸ್ಪೃಶ್ಯ ಸಮಾಜವನ್ನು ಊರ ಹೊರಗಡೆ ಇಟ್ಟು ಅತ್ಯಂತ ಕೀಳಾಗಿ ಪ್ರಾಣಿ ರೀತಿಯಲ್ಲಿ ನಡೆಸ್ಕೊಂಡಂಥ ಸಮಾಜ ಅದಕ್ಕೆ ಕಾರಣವಾದಂಥದ್ದು ಮನುಶೃತಿ ಈ ಮನುಸೃತಿಯಲ್ಲಿರ್ತಕ್ಕಂಥ ಚಾತುವರ್ಣ ವ್ಯವಸ್ಥೆ ಇದೆಲ್ಲವನ್ನು ಕೂಡ ಪ್ರತಿಭಟಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮುನುತಿಯನ್ನು ಸುಡಲಿಕ್ಕೆ ಆರು ಜನರು ಎರಡು ದಿನಗಳ ಕಾಲ ಅರ್ಧಡಿ ತಗ್ಗನ್ನು ಅರ್ಧ ಅಡಿ ಮತ್ತು ಒಂದು ಒಂದು ಅರ್ಧ ಅಡಿ ಉದ್ದ ಒಂದೂವರೆ ಅಡಿ ಅಗಲ ಚೌಕಾಕಾರದ ತಗ್ಗನ್ನು ತೆಗೆದು ಅದಕ್ಕೆ ಊದುಗಡ್ಡಿ ಕರ್ಪೂರಗಳನ್ನು ತುಂಬಿ ನಾಲ್ಕು ಮೂಲೆಗೂ ನಾಲ್ಕು ಅಡಿಯ ಕಡ್ಡಿಯನ್ನು ನಿಲ್ಲಿಸಿ ತಳಿರು ತೋರಣದ ಸಿಂಗರಿಸಿ ಬಿಳಿ ಬಟ್ಟೆಯನ್ನು ಹಾಸಿ ಅದರ ಮೇಲೆ ಮನುಸ್ಮೃತಿಯನ್ನು ಇಟ್ಟು ಡಿಶೆಂಬರು ಇಪ್ಪತ್ತೈದು ಸಾವಿರದ ಒಂಬೈನೂರ ಇಪ್ಪತ್ತೇಳರಂದು ಒಂದು ಸಹಸ್ರ ಜನರ ಸಮ್ಮುಖದಲ್ಲಿ ಮನುಸೃತಿಗೆ ಬೆಂಕಿಯನ್ನು ಇಟ್ಟು ಈ ದೇಶದಲ್ಲಿ ಮಹಿಳೆಯನ್ನು ಕೀಳಾಗಿ ಕಾಣುವ ಜಾತಿ ವ್ಯವಸ್ಥೆಯನ್ನು ಪ್ರತಿಪಾದಿಸುವ ಇಂತಹ ಮನುಸೃತಿಗೆ ಅವಕಾಶವಿಲ್ಲ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ಟಂಥ ದಿನ ಇದು ಈ ಮನುಸೃತಿ ಸಂವಿಧಾನದ ಜಾಗದಲ್ಲಿ ಭಾರತದ ಜಾತ್ಯತೀತ ಪ್ರಜಾಪ್ರಭುತ್ವ ಮಾನವೀಯತೆ ಸಮಾನತೆಯ ಸಂವಿಧಾನವನ್ನು ಸಾವಿರದ ಒಂಬೈನೂರ ಐವತ್ತರಲ್ಲಿ ರಚಿಸಿ ಜಾರಿ ಮಾಡಿದಂತಹ ಒಂದು ಕೂಡ ನೆನೆಸ್ಕೋಬೇಕಾಗ್ತದೆ ಸಂವಿಧಾನವನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕಾಗ್ತದೆ ಸಂವಿಧಾನದನ್ನ ಜಾಗೃತಿ ಮಾಡಬೇಕಾಗ್ತದೆ ಸಂವಿಧಾನವನ್ನು ಓದಬೇಕಾಗ್ತದೆ ಆದ್ದರಿಂದ ಸಂವಿಧಾನವನ್ನು ಜಾಗೃತಿ ಮಾಡಿ ಭಾರತದ ಪರಿಸ್ಥಿತಿಗಳನ್ನು ನೆನೆಸ್ಕೊಂತೇವೆ ಇವತ್ತು ಕೂಡ ಜಾತೀಯತೆ ಹಾಗೇ ಇದೆ ಅಸ್ಪೃಶ್ಯತಾ ಆಚರಣೆ ಆಗೇ ಇದೆ ನಿರುದ್ಯೋಗ ಅಸಮಾನತೆ ಹಸಿವು ಎಲ್ಲವೂ ಕೂಡ ಮುಡಿಕಟ್ಟಿದೆ ಬಡವರ ಬವಣೆ ಕೇಳೋರಿಲ್ಲ ಸಂವಿಧಾನ ಜಾರಿಗೆ ಬಂದು ಎಪ್ಪತ್ತೆರಡು ವರ್ಷಗಳಾದರೂ ಕೂಡ ಆ ಸಂವಿಧಾನ ಜಾರಿ ಮಾಡೋರು ಕೂಡ ಮನು ಶ್ರುತಿಯಿಂದ ಹೊರಗಡೆ ಬಂದಿಲ್ಲ ಮನು ಮನಸ್ಥಿತಿಯಿಂದ ಹೊರಗಡೆ ಬಂದಿಲ್ಲ ಜಾತಿ ವ್ಯವಸ್ಥೆಯಿಂದ ಹೊರಗಡೆ ಬಂದಿಲ್ಲ ಆದ್ದರಿಂದ ಈ ದೇಶದಲ್ಲಿ ಮತ ಜಾಗೃತಿ ಆಗಬೇಕಾಗ್ತದೆ ಶಿಕ್ಷಣದ ಜಾಗೃತಿ ಆಗಬೇಕಾಗ್ತದೆ ಶಿಕ್ಷಣ ಬುಡಮಟ್ಟದಿಂದ ಎಲ್ಲರೂ ಕೂಡ ಶಿಕ್ಷಿತರಾಗಬೇಕಾಗ್ತದೆ ಆ ಒಣಗಾರಿಕೆ ಬಡ ಜನರ ಹೆಗಲ ಮೇಲಿನ ಜವಾಬ್ದಾರಿಯಾಗಿದೆ ಕೆಳವರ್ಗಗಳ ಹೆಗಲ ಮೇಲಿನ ಜವಾಬ್ದಾರಿಯಾಗಿದೆ ಕೆಳವರ್ಗಗಳು ಮೇಲಿಗೆ ಬಂದರೆ ಮುಖ್ಯ ವಾಹಿನಿಗೆ ಬಂದರೆ ಈ ದೇಶ ಅಭಿವೃದ್ಧಿ ಆಗ್ತದೆ ಈ ದೇಶ ಸದೃಢ ಆಗ್ತದೆ ಈ ದೇಶ ಸದೃಢ ಆಗಬೇಕಾದ್ರೆ ಎಲ್ಲ ಕೆಳವರ್ಗಗಳು ಎಲ್ಲ ಬಡವರು ಎಲ್ಲ ವರ್ಗದ ಕೂಲಿ ಕಾರ್ಮಿಕರು ಸಮಾನತೆಯಿಂದ ಭಾತೃತ್ವದಿಂದ ಆತ್ಮ ಆತ್ಮ ಏನು ತಮ್ಮ ಆತ್ಮಸ್ಥೈರ್ಯದಿಂದ ಸ್ವಾಭಿಮಾನದಿಂದ ಆತ್ಮ ಗೌರವದಿಂದ ಬದುಕುವಂಥ ದಿನಮಾನಗಳು ಹತ್ರ ಆಗಬೇಕಾಗಿದೆ ಅದಕ್ಕೋಸ್ಕರ ಯುವಕರು ರೈತರು ಕೂಲಿ ಕಾರ್ಮಿಕರು ಎಲ್ಲ ಜನತೆಯೂ ಕೂಡ ಅಧಿಕಾರದಲ್ಲಿ ಪಾಲ್ಗೊಂಡು ನಾವು ಮತಜಾಗೃತಿಯನ್ನು ಪಡೆದು ಚುನಾವಣೆ ಸಂದರ್ಭದಲ್ಲಿ ಎಂಡ ಅಣಕ್ಕೆ ಅಮಿಷಗಳಿಗೆ ಬಲಿಯಾಗ್ದೇನೆ ನೀವು ಸ್ವಾಚ್ಛರಿತ್ರ ಈ ದೇಶದ ಅಭಿವೃದ್ಧಿ ಬಯಸುವಂತಹ ಈ ದೇಶಕ್ಕೋಸ್ಕರ ಹೋರಾಟ ಮಾಡೋ ಅಂಥವ್ರಿಗೆ ಮತವನ್ನು ಚಲಾಯಿಸೋದ್ರ ಮೂಲಕ ಈ ದೇಶ ಒಂದು ಸದೃಢ ಆಗಬೇಕಾಗ್ತದೆ ಅಭಿವೃದ್ಧಿ ಆಗ್ಬೇಕಾಗ್ತದೆ ಭ್ರಷ್ಟ ವ್ಯವಸ್ಥೆಯನ್ನು ಹೋಗಲಾಡಿಸ್ಬೇಕಾಗ್ತದೆ ಜಾತಿವಾದಿಗಳು ಕೋಮುವಾದಿಗಳು ವಿಚಿತ್ರಕಾರ ಶಕ್ತಿಗಳನ್ನು ದೂರ ಇಡಬೇಕಾಗ್ತದೆ ಆ ಮೂಲಕ ಈ ದೇಶ ಕಾಪಾಡುವಂತಹ ಒಳೆ ಮತ್ತೊಂದು ಸ್ವತಂತ್ರ ಹೋರಾಟಕ್ಕೆ ನಾವು ಸಿದ್ಧರಾಗಬೇಕಾಗ್ತದೆ ಅಣಿ ನರಿಯಬೇಕಾಗ್ತದೆ ಆ ಮೂಲಕ ನಾವು ಜಾಗೃತರಾಗಬೇಕಾಗ್ತದೆ ಇದಕ್ಕೋಸ್ಕರ ನಾವು ಹಳ್ಳಿ ಹಳ್ಳಿಗಳಲ್ಲಿ ಸಂವಿಧಾನ ಜಾಗೃತಿ ಸಂಕಲ್ಪ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೇನೆ ಅದೇ ಕಾರ್ಯಕ್ರಮವನ್ನು ಕೂಡ ಇವತ್ತಿಲ್ಲಿ ಮಾಡಿದ್ದೇವೆ ಚುನಾವಣೆ ಮುಂದೆ ಇದೆ ಸಂಘಟನೆಯನ್ನು ಪಾರ್ಟಿಯಿಂದ ಬಾಬಾ ಸಾಹೇಬರ ಬಾಬಾ ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸಂತೆ ಅವರು ಸ್ಥಾಪನೆ ಮಾಡಿದಂಥ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಸ್ಥಾಪನೆ ಆಡ್ದು ಮಾಡಿದಂಥ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಬಿಯನ್ನು ನಾವು ಇಲ್ಲಿ ಕರ ರಾಷ್ಟ್ರ ಮಟ್ಟದಲ್ಲಿ ನಾವು ನೊಂದ ಮರು ನೋಂದಣಿಯನ್ನು ಮಾಡಿದ್ದೇವೆ ಮುಂದಿನ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆ ಕರ್ನಾಟಕದಲ್ಲಿ ನಡೀತದೆ ಇಲ್ಲಿರ್ತಕ್ಕಂಥ ಭ್ರಷ್ಟವಾರ್ಥಗಳು ಮೂರು ಪಕ್ಷಗಳು ಜೆ ಸಿ ಬಿ ಕಾಂಗ್ರೆಸ್ ಬಿ ಜೆ ಪಿ ದಳ ಎಚ್ಚರಿಕೆಯಿಂದ ಇರಿ ಮುಂದಿನ ಚುನಾವಣೆಯಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲೂ ಕೂಡ ಆರ್ ಪಿ ಐ ಬಿ ಸ್ಪರ್ಧೆಯನ್ನು ಮಾಡ್ತದೆ ಈ ಭ್ರಷ್ಟಾಚಾರನ ಹೋಗಲಾಡಿಸೋದಕ್ಕೆ ಪ್ರಯತ್ನವನ್ನು ಹಳ್ಳಿ ಹಳ್ಳಿಗಳಲ್ಲಿ ಮಾಡ್ತೇವೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ತುಂಬ ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ದೀವಿ ಇಡೀ ದೇಶದಲ್ಲಿ ನಡೆಯುವಂತಹ ಇವತ್ತು ಸರ್ಕಾರ ರಾಜಕಾರಣ ಮನುಸ್ಮೃತಿಯ ಆಧಾರದ ಮೇಲೆ ಮನು ಸಂವಿಧಾನದ ಆಧಾರದ ಮೇಲೆ ನಡೀತಾ ಇದೆ ಆ ಆ ಮನುಸ್ಮತಿಯ ಸಂವಿಧಾನವನ್ನು ಬಾಬಾ ಸಾಹೇಬ್ರ ಸುಟ್ಟರೂ ಕೂಡ ಅದು ಇನ್ನೂ ಜೀವಂತವಾಗಿದೆ ಆದ್ದರಿಂದ ಸಾವಿರದ ಒಂಬೈನೂರ ಐವತ್ತರಲ್ಲಿ ಬಂದಂತಹ ಸಂವಿಧಾನ ಬಾಬಾ ಸಾಹೇಬ್ ಬರೆದಂತಹ ಅವರ ಸಮಕಾಲೀನರು ಸಬ್ ಬೆಂಬಲಿಸಿದಂಥ ಸಂವಿಧಾನ ಇದೆ ಆ ಜಾಗದಲ್ಲಿ ಆ ಸಂವಿಧಾನ ಜಾರಿ ಮಾಡೋಕ್ಕೋಸ್ಕರ ನಾವು ಬರಬೇಕಾಗಿದೆ ಈ ದೇಶದಲ್ಲಿ ಸಮಾನತೆ ಸಾವಿರದತ್ವ ಬಾತೃತ್ವ ಬರಬೇಕಾಗಿದೆ ಮೈತ್ರಿ ಬರಬೇಕಾಗಿದೆ ಅಹಿಂಸೆ ಬರಬೇಕಾಗಿದೆ ಅದಕ್ಕೋಸ್ಕರ ನಾವು ಹೋರಾಟ ಮುಂದುವರ್ತೀವಿ